ನಿಸ್ಸಂತಾನ ಹೊಂದಿರುವ ಪ್ರಸಿದ್ಧ ಚಿತ್ರರಂಗದ ತಾರೆಯರು. ಒಂದು, ಅನುಪಮ್ ಖೈರ್ ಮತ್ತು ಕಿರಣ್ ಖೈರ್ ಚಂಡೀಗಢದಲ್ಲಾದ ಮೊದಲ ಭೇಟಿಯಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸಲು ಪ್ರಾರಂಭಿಸಿದರು. ಆ ಸಮಯದಲ್ಲಿ ಕಿರಣ್ ಖೈರ್ ಅವರು ವಿಚ್ಛೇದನ ಪಡೆದಿದ್ದರು ಮತ್ತು ಅವರಿಗೆ ಆಗ ಒಂದು ಮಗು ಸಹ ಇತ್ತು. ಇಷ್ಟೆಲ್ಲ ತಿಳಿದು ಸಹ ಅನುಪಮ್ ಖೈರ್ ಕಿರಣ್ ಖೈರ್ ಅವರಿಗೆ ಪ್ರೀತಿಸಲು ಹಿಂಜರಿಯಲಿಲ್ಲ. 1985ರಲ್ಲಿ ಅವರಿಬ್ಬರು ವಿವಾಹವಾದರು. ವಿವಾಹವಾಗಿ ಎಷ್ಟೋ ವರ್ಷಗಳಾದರೂ ಅವರ ಹತ್ತಿರ ಯಾವುದೇ ಸಂತಾನವಿಲ್ಲ. ಮೆಡಿಕಲ್ ಪ್ರಕ್ರಿಯೆ ಮಾಧ್ಯಮದಿಂದ ಸಂತಾನಕ್ಕಾಗಿ ಪ್ರಯತ್ನಪಟ್ಟರು, ಆದರೆ ಅದು ಅವರಿಗೆ ಸಂತೋಷ ತರಲಿಲ್ಲ. ಈಗ ಅವರ ಮಗ ಸಿಕಂದರ ಅವರೊಂದಿಗೆ ಇರುತ್ತಾರೆ. 2. ವಿದ್ಯಾಬಾಲನ್ ಮತ್ತು ಸಿದ್ಧಾರ್ಥ್ ರೋಯ್ ಕಪೂರ್. ವಿದ್ಯಾಬಾಲನ್ ಅವರ ಅತ್ಯುತ್ತಮ ಜೀವನ ಶೈಲಿಯಿಂದಾಗಿ ಅನೇಕ ಜನರು ಅವರನ್ನು ಪ್ರೀತಿಸುತ್ತಾರೆ. ಅವರು ಮದುವೆಯಾಗಿ 11 ವರ್ಷಗಳು ಕಳೆದಿವೆ, ಆದರೂ ಸಹ ಅವರ ಹತ್ತಿರ ಒಂದು ಸಂತಾನವೂ ಇಲ್ಲ. ಮೊದಲಿನಿಂದಲೂ ಪತಿಪತ್ನಿ ಇಬ್ಬರೂ ತಮ್ಮ ಸಂಬಂಧದಲ್ಲಿ ಸಂತೋಷವಾಗಿದ್ದಾರೆ. ಒಬ್ಬರನ್ನೊಬ್ಬರು ಅತಿ ಹೆಚ್ಚು ಪ್ರೀತಿಸುತ್ತಾರೆ. 3. ಸಲೀಂ ಖಾನ್ ಮತ್ತು ಹೆಲನ್ ಶೋಲೆ ಚಿತ್ರಕ್ಕಾಗಿ ಪ್ರಸಿದ್ಧ ಹಾಗೂ ಅತ್ಯುತ್ತಮ ಆಕ್ಟರ್ ಆಗಿದ್ದರು. ಬಾಲಿವುಡ್ ಜಗತ್ತಿನಲ್ಲಿ ಡಾನ್ಸ್ ಮಾಡುವ ಮೂಲಕ ಅಭಿಮಾನಿಗಳ ಮನ ಮಾತ್ರವಲ್ಲದೆ ಪ್ರಸಿದ್ಧ ಫಿಲ್ಮ್ ಆಕ್ಟರ್ ಆದ ಸಲೀಂ ಖಾನ್ ಅವರ ಮನಗೆದ್ದರು. ಸಲೀಂ ಖಾನ್ ವಿವಾಹಿತರಾಗಿದ್ದರೂ ಹೆಲನ್ ಸೌಂದರ್ಯಕ್ಕೆ ಮೊರೆ ಹೋಗಿ ಅವರನ್ನು ಮದುವೆಯಾದರು. ಮದುವೆಯಾದ ನಂತರ ಸಲೀಂ ಖಾನ್ ಅವರ ಕುಟುಂಬದಲ್ಲಿ ಹಲವಾರು ಅಡೆತಡೆಗಳು ಬಂದವು. ಸಲೀಂ ಖಾನ್ ಅವರ ಮೊದಲ ಪತ್ನಿಯಗೆ 3 ಮಕ್ಕಳು. ಹೆಲನ್ ಅವರನ್ನು ಸಂಪೂರ್ಣವಾಗಿ ದ್ವೇಷಿಸುತ್ತಿದ್ದರು. ಸಮಯ ಕಳೆದಂತೆ ಎಲ್ಲವೂ ಸರಿಯಾಗುತ್ತಾ ಹೋಯಿತು. ಸಲೀಂ ಖಾನ್ ಅವರು ಹೆಲನ್ ಅವರಿಗೆ ಮದುವೆಯಾದರೂ ಸಂತಾನವಾಗಿಲ್ಲ. ಅದರಿಂದ ಅವರು ಅರ್ಪಿತಾ ಖಾನ್ ಅವಳನ್ನು ದತ್ತು ಪಡೆದರು. 4. ಶಬಾನಾ ಆಜ್ಮಿ ಮತ್ತು ಜಾವೇದ್ ಅಖ್ತರ್. ತನ್ನ ಕಲೆಯಿಂದ ಅಭಿಮಾನಿಗಳ ಮನಗೆದ್ದ ಶಬಾನಾ, ಪ್ರಸಿದ್ಧ ಲೇಖಕರಾದ ಜಾವೇದ್ ಅಖ್ತರ್ ವಿವಾಹಿತರಾಗಿದ್ದಾರೆ ಎಂಬ ವಿಷಯ ತಿಳಿಯದೆ ಅವರೊಂದಿಗೆ ಪ್ರೀತಿಗೊಳಗಾದರು. 1984ರಲ್ಲಿ ಜಾವೇದ್ ಅಖ್ತರ್ ಶಬಾನಾ ಆಜ್ಮಿ ಜೊತೆಗೆ ಮತ್ತೊಂದು ಮದುವೆಯಾದರು. ಜಾವೇದ್ ಅಖ್ತರ್ ಅವರ ಮೊದಲ ಮಡದಿಯಾದ ಹನಿ ಇರಾನಿ. ಜಾವೇದ್ ಅಖ್ತರ್ ಅವರಿಂದ ವಿಚ್ಛೇದನ ಪಡೆದರು. ಶಬಾನಾ ದೈಹಿಕ ಸಮಸ್ಯೆ ಬಳಲುತ್ತಿರುವ ಕಾರಣದಿಂದ ಸಂತಾನದಿಂದ ವಂಚಿತರಾಗಿದ್ದಾರೆ.